ದಯಮಾಡಿ ಅಧ್ಯಕ್ಷರೇ, ನಾನು ಎರಡನೇ ಬಾರಿ ಶಾಸಕನಿದ್ದೀನಿ, ಬರೀ 20 ನಿಮಿಷ ತಮ್ಮಿಂದ ಟೈಮ್ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ ನೋಡ್ರಿ, ಬಡತನದ ಎಂತ ಮುಖಗಳು, ಎಂತ ಘಟನೆಗಳು ನಾವು ನೋಡ್ಬೇಕು ಅಧ್ಯಕ್ಷರೇ. ಇವತ್ತು ಚಿಂಚೋಳಿಯ ಶಾಸಕರು ಇಲ್ಲೇ ಇದ್ದಾರೆ ಅಧ್ಯಕ್ಷರೇ. ನೋಡ್ರಿ, ಬಡತನಕ್ಕಾಗಿ ಅಧ್ಯಕ್ಷರೇ, ಬಡತನಕ್ಕಾಗಿ 9 ತಿಂಗಳ ಹೊತ್ತು ಹೆತ್ತಂತ ಕರುಳಿನ ಕುಡಿಯನ್ನ, ದುಡ್ಡಿಗಾಗಿ ಅತಿಯಾದ ಬಡತನಕ್ಕಾಗಿ ಅವಮಾನಕ್ಕಾಗಿ ಮತ್ತೊಬ್ಬರಿಗೆ ಮಾರ್ತಿಂತಕ್ಕಂತ ಪರಿಸ್ಥಿತಿ ಮಾನವ ಕುಲಕ್ಕೆ ಅಪಮಾನ ಅಧ್ಯಕ್ಷರೇ. ಇದು ಇದೇ ನಾಗರಿಕ ಕುಲಕ್ಕೆ ಇದು ಅಪಮಾನ. ಇಂಥ ಬಡತನದ ಸಾವು ನೋವುಗಳನ್ನ ಇವತ್ತು ನಿಮ್ಗೆ ಉತ್ತರ ಕರ್ನಾಟಕದಲ್ಲಿ ಅಧ್ಯಕ್ಷರೇ, ನಮಗೂ ಆಸೆ ಇದೆ. ದಕ್ಷಿಣ ಕರ್ನಾಟಕ ತರ ನನ್ನ ಜನನು ಇವತ್ ಅವರು ಆಡಿ ಬೆಂಗ್ನಾಗ ಓಡಾಡ್ತಾರಲ್ಲ ಅಧ್ಯಕ್ಷರೇ, ನನಗೆ ಚಿಂತೆ ಇಲ್ಲ. ಅಟ್ ಲೀಸ್ಟ್ ನನ್ನ ಜನ, ನನ್ನ ರೈತರು ಸ್ಲೀಪರ್ ಕ್ಲಾಸ್ ನಗರೇ ಓಡಾಡ್ಬೇಕು, ಬಸ್ಸಿನಗರೇ ಓಡಾಡ್ಬೇಕು. ಅಧ್ಯಕ್ಷರೇ, ನಾನು ಬಂದ ಇದೇ ಅಧಿವೇಶನಕ್ಕೆ ಬರ್ತಕ್ಕಂತ ಸಮಯದಲ್ಲಿ ನಾನು ಟ್ರೈನಿಗೆ ಬಂದು ಹುಬ್ಳಿಗೆ ಇಳಿದ ಅಧ್ಯಕ್ಷರೇ. ಬೆಳಗಾವ್ ಬರ್ಬೇಕಾಗಿತ್ತು ಅಧ್ಯಕ್ಷರೇ, ನನಗೆ ನಾನು ಬೆಳಗಾವ್ ಬಸ್ ಸ್ಟ್ಯಾಂಡ್ ಹೋದ ಅಧ್ಯಕ್ಷರೇ. ನಾನು ನಾನ್ ಸ್ಟಾಪ್ ಬಸ್ ಯಾವ್ದ ಅಂತೇಳಿ ಹೋಗಿ ಬಸ್ಸಿನಾಗ ಇರದ ಅಧ್ಯಕ್ಷರೇ, ಆ ಬಸ್ಸಿನ ಕೂಡೋರು ಯಾರು ಇಲ್ಲ, ಕೂಡೋರು ಯಾರು ಇಲ್ಲ ಬೆಳಗಾವದೊಳಗ. ಆದ್ರೆ ನನ್ನ ಕಡೆ ಒಂದು ಬಸ್ ಬಂದಿತ್ತಂದ್ರೆ ಅಧ್ಯಕ್ಷರೇ, ಒಂದೇ ಸಾವಿರ ದಡ ದಡ ಓಡ್ತಾರ, ಕಿಡಕಿ ಬಂದು ಇರ್ತಾರ, ಡ್ರೈವರ್ ಯಾರಲ್ಲಿದೆ ಇರ್ತಾರ ಅಧ್ಯಕ್ಷರೇ. ಇದು ವ್ಯತ್ಯಾಸ ಅಧ್ಯಕ್ಷರೇ. ಬೆಳಗಾವ್ ಕೂಡ ಇದು ಉತ್ತರ ಕರ್ನಾಟಕರೇ. ಅಧ್ಯಕ್ಷರೇ, ಇವತ್ತು ನಾವು ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇದ್ದೇವೆ, ಅಧಿಕಾರಕ್ಕಾಗಿ ಹಪಾತಿಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಬುದ್ಧ ರಾಜನಾದಂತ ಬುದ್ಧ ಹುಣ್ಣಿಮೆ ರಾತ್ರಿ ಜನ ತೊಂದರೆಯಲ್ಲಿದ್ದಾರೆ, ಜನ ಬಡತನದಲ್ಲಿದ್ದಾರೆ ಅಂತಕ್ಕಂತ ವಿಷಯವನ್ನು ಮನಗಂಡು ಹುಣ್ಣಿಮೆ ರಾತ್ರಿ ತನ್ನ ಅರಮನೆಯನ್ನ ಬಿಟ್ಟು ಹೋಗಿದ್ದು ನಾವು ಮರಿತಾ ಇದ್ದೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಸತ್ಯ ಹರಿಶ್ಚಂದ್ರ ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ 7 ನಿಮಿಷದೊಳಗೆ ಮುಗಿಸ್ತೀನಿ ಅಧ್ಯಕ್ಷರೇ. ದಯಮಾಡಿ ತಾವು ನನಗೆ ಹೊಸ ಶಾಸಕರಿಗೆ ತಾವು ಸಪೋರ್ಟ್ ಮಾಡ್ಬೇಕು ಅಧ್ಯಕ್ಷರೇ. ನಿಜವಾದ ವಿಷಯಗಳ ಬಗ್ಗೆ ಹೊಸ ಶಾಸಕರಿಗೆ ತಾವು ಸಪೋರ್ಟ್ ಮಾಡ್ಬೇಕು ಅಧ್ಯಕ್ಷರೇ. ಅವಕಾಶ ಸಿಕ್ಕ ಅಧ್ಯಕ್ಷರೇ, ಇವತ್ತು ಸತ್ಯ ಹರಿಶ್ಚಂದ್ರ ಮಾತಿಗಾಗಿ ಸತ್ಯಕ್ಕಾಗಿ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ತನ್ನ ತಾಕತ್ತಿನ ಮೇಲೆ ಹಿಂದೂ ರಾಷ್ಟ್ರವನ್ನ ಕಟ್ಟಿದ್ರು. ಸಂಗೊಳ್ಳಿ ರಾಯಣ್ಣ, ಕಿತ್ತೂರಿ ರಾಣಿ ಚೆನ್ನಮ್ಮ ಇದೇ ನೆಲದಲ್ಲಿ ಈ ತಾಯ್ನಾಡಿಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದು ನಾವು ಮೆಲುಕು ಹಾಕ್ತಾ ಇಲ್ಲ ಅಧ್ಯಕ್ಷರೇ, ನಾವು ಮರೀತಾ ಇದ್ದೀವಿ. ಇದು ನೋವಿನ ಸಂಗತಿ ಅಧ್ಯಕ್ಷರೇ. ಅಧ್ಯಕ್ಷರೇ, ತಾವು ಬಹುತೇಕ ರೈತ ಕುಟುಂಬದಿಂದ ಬಂದಂತವ್ರು, ನನ್ನ ಮತಕ್ಷೇತ್ರ ಬಸವ ಕಲ್ಯಾಣ್, ನಿಮ್ಮ ಮೇಲೆ ಏನಿದೆ ವಚನಗಳ ಗಾರುಡಿಗ ವಿಶ್ವಗುರು ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ನೆಲದಿಂದ ಬಂದಂತ ನಾನು ಶಾಸಕ ಅಧ್ಯಕ್ಷರೇ. ನನ್ನ ಮತಕ್ಷೇತ್ರದೊಳಗ ಒಂದು ಮೋರ್ಕಂಡಿ ಅಂತಕ್ಕಂತ ಒಂದು ಗ್ರಾಮ ಇದೆ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಿಮ್ಗೆ ಆಶ್ಚರ್ಯ ಅನ್ನಿಸ್ತು, ಸಾಕಷ್ಟು ಹಿರಿಯ ಸಚಿವರ ಇಲ್ಲಿ. ಮೋರ್ಕಂಡಿ ಅಂತಕ್ಕಂತ ಗ್ರಾಮದಲ್ಲಿ ಗಂಡ ಹೆಂಡತಿ ಇಬ್ಬರು ಅಧ್ಯಕ್ಷರೇ, ಬಡವರು, ವಯಸ್ಸಾದಂತ ತಾಯಿ ತಂದಿ, 1 ಎಕರೆ ಹೊಲ ಇಲ್ಲ. ಮೋರ್ಕಂಡಿ ಗ್ರಾಮದ ಬಾಜು ಒಂದು ಹೊಲದೊಳಗೆ ಕೆಲಸ ಮಾಡ್ಲತ್ತಾರ ಅಧ್ಯಕ್ಷರೇ. ಒಂದು ಪತ್ರದ ಟಿನ್ ಶೆಡ್ ಅದ ಅಧ್ಯಕ್ಷರೇ, ಅದ್ರ ಎದುರು ಒಂದು ಚಪ್ಪರ ಅಧ್ಯಕ್ಷರೇ. ಆ ಚಪ್ಪರದ 2 ಹೊರಸಿನ ಮೇಲ ಏನ್ ಅಧ್ಯಕ್ಷರೇ, ಅವ್ರ ತಾಯಿ ತಂದೆ ಅವನಿಗೆ ಅಧ್ಯಕ್ಷರೇ 6 ಹೆಣ್ಮಕ್ಳು ಅಧ್ಯಕ್ಷರೇ. ಸತ್ಯ ನಡೆದಂತ ಘಟನೆ, 6 ಹೆಣ್ಮಕ್ಳು ಕಳೆದ ಸಲ ಅತಿಯಾದ ಮಳೆಗಾಲದಿಂದ ಆ ಮನುಷ್ಯ ಬಾವಿಗೆ ನೀರು ತರ್ಲಿಕ್ಕೆ ಹೋತಾನೆ ಅಧ್ಯಕ್ಷರೇ. ಅವನಿಗೆ ಫೇಪ್ರಿ ಅಂತಕ್ಕಂತ ರೋಗ ಇತ್ತು ಅಧ್ಯಕ್ಷರೇ. ಫೇಪ್ರಿ ಅಂದ್ರೆ ಇಂಗ್ಲಿಷ್ ನೊಳಗ ಸಿಜೂರ್ ಅಂತೇನಂತಾರೆ, ಫೇಪ್ರಿ ಅಧ್ಯಕ್ಷರೇ. ಅದು ನೀರ ಫೇಪ್ರಿ ಇದ್ದವರಿಗೆ ಅಟ್ರಾಕ್ಟ್ ಬರ್ತಂತ ಅಧ್ಯಕ್ಷರೇ, ಕಾಲಿ ಜಾರಿ ಸತ್ತೋತಾನ ಅಧ್ಯಕ್ಷರೇ. ಕಾಲಿ ಜಾರಿ ಸತ್ತೋತಾನ, ಹೊರಸಿನ ಮೇಲೆ ತಾಯಿ ತಂದೆ ಹೆಣತಿಯಳ ಅಧ್ಯಕ್ಷರೇ, ಈಳುಗಂಡು ಹೋಗ್ತಾವ 6 ಆದ್ರೆ ಕಿಕ್ ಕಣ್ ಕಾಣಲ್ಲ. 6 ಹೆಣ್ಮಕ್ಳು ಆ ಕುಟುಂಬಕ್ಕೆ ಹೋಗಿ ನಾನು ಸಾಂತ್ವನ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ಬೆಳಗ್ಗೆ ಶಾಸಕರಿಗೆ ವಿಮಾನದ ಟಿಕೆಟ್ ಕೊಡ್ರಿ ಅಂತ ಹೇಳಿ ನಮ್ಮ ಯತ್ನಾಳ್ ಗೌಡರು ಹೇಳಿದ್ರು, ನಾನು ಸ್ವಾಗತ ಮಾಡ್ತೇನೆ ಅಧ್ಯಕ್ಷರೇ. ಶಾಸಕರಿಗೆ ತಾವು ನಾನೇನ್ ನೋವು ಅನುಭವಿಸ್ತೀನೋ ಎಲ್ಲಾ ಶಾಸಕರು ಅನುಭವಿಸ್ತೀರಿ ಅಂತ ನಾನು ತಿಳ್ಕೊತೀನಿ ಅಧ್ಯಕ್ಷರೇ. ಅಂತ ಯಾರು 6 ಹೆಣ್ಮಕ್ಳಿಗೆ ತಗೊಂಡು ತಾಯಿ ತಂದೆಗೆ ತಗೊಂಡು ಕಷ್ಟದೊಳಗೆ ವಾಸನೆ ಮಾಡ್ತಾ ಇದ್ದಾರೋ ಅಂತವರಿಗೆ ಒಂದು ಮನೆ ಕೊಡ್ಲಕ್ ನಮಗೆ ಶಕ್ತಿ ಇಲ್ಲಲ್ಲಪ್ಪ ದೇವರೇ ಅಂತ ಹೇಳಿ ನಮಗ್ ನೋವಾಗ್ತದೆ ಅಧ್ಯಕ್ಷರೇ. ತಾವು ಶಾಸಕರಿಗೆ ಒಂದು 200 ಮನೆ 300 ಮನೆ ವರ್ಷಿಗೆ ಯಾರು ಅತ್ಯಂತ ಕಷ್ಟದೊಳಗರ, ಯಾರು ಅತ್ಯಂತ ನೋವಿನೊಳಗರ, ಅವ್ರಿಗೆ ಮನೆ ಕೊಡ್ಲಕ್ ನಮಗ್ ಶಕ್ತಿ ಬೇಕಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಆ ಕುಟುಂಬಕ್ಕೆ ನಾನು ನನ್ನ ಕಣ್ಣ ನೀರು ಹಾಕಿ 1 ವರ್ಷಕ್ಕಾಗಷ್ಟು ಅವರಿಗೆ ಅನಾಜ ಬಟ್ಟಿ ಬರಿ ಕೊಟ್ಟಿನ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು
ಇಂಥ ಕಷ್ಟದ ಪ್ರಸಂಗಗಳನ್ನ ಕಂಡು ಇಂಥ ಸಾವಿನ ನೋವಿನ ಕಥೆಗಳನ್ನ ಸಾಕಷ್ಟು ನೋಡಿ ಈ ಮನೆಯ ಹಿರಿಯ ಸದಸ್ಯರಾದಂಥ ಮಹದೇವ್ ಬಣಕಾರ್ ಅವರ ಅಧ್ಯಕ್ಷರೇ, ಮಹದೇವ್ ಬಣಕಾರ್ ಅವರು ಗಂಡ ಸತ್ತಿಹನು ಅಧ್ಯಕ್ಷರೇ, ಗಂಡ ಸತ್ತಿಹನು ಅತ್ಯಾರೆ ಹುಚ್ಚಿ, ಗಂಡ ಸತ್ತಿಹನು ಅತ್ಯಾರೆ ಹುಚ್ಚಿ ಮಾವಂಗೆ ಇಳಿ ವಯಸ್ಸು, ನಾದಿನಿ ಅರಿಮನದವಳು ಮನೆಯ ಮಗಳು ಗಂಡ ಬಿಟ್ಟವಳು ಮನೆ ಆಳು ಕೊಳ್ಳೆ ಹೊಡೆಯುವ ಕಳ್ಳ ಇಂಥ ಮನೆಯ ಸೊಸೆ ನಾನು, ನನಗೂ ಯೌವನದ ರೂಪ ಮಧುವಂತಿಕೆ, ನನಗೂ ಯೌವನದ ರೂಪ ಮಧುವಂತಿಕೆ, ಗಂಡ ಸತ್ತವಳೆಂದು ಕಂಡ ಕಂಡವರ ಕಣ್ಣು ನಾನಾವ ಠಾವಿನಳು ಶೀಲವಂತೆಯಾಗಿರಲಿ ಹೇಳ ಅಂತಕ್ಕಂತ ಮಹದೇವ್ ಬಣಕಾರ್ ಅವರ ಮಾತುಗಳು ನಿಜವಾಗಿಯೂ ನನಗ ಬಹಳ ಇಂದಿಗೆ ಅವು ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದು ನನಗೆ ನೆನಪಿಗೆ ಬರ್ತದೆ. ಅಧ್ಯಕ್ಷರೇ ಅಧ್ಯಕ್ಷರೇ 5 ನಿಮಿಷ ನಾಲ್ಕು ನಿಮಿಷ ಅಧ್ಯಕ್ಷರೇ ಅಧ್ಯಕ್ಷರೇ ಬರೀ 4 ನಿಮಿಷ ಮುಗಿತು ಅಧ್ಯಕ್ಷರೇ ಬರೀ 3 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ ಮುಗಿತೀನಿ 3 ನಿಮಿಷ ಅಧ್ಯಕ್ಷರೇ ಬಣಕಾರ್ ಅವರು ನಾನು ಆ ಕ್ಷೇತ್ರದಲ್ಲಿ MLA ಆಗಿ ಬಂದನು ಅಧ್ಯಕ್ಷರೇ ಚೆನ್ನಾಗಿ ಗುರುತಿದೆ ದಯವಿಟ್ಟು ಸಾಕು ಸ್ಟಾಪ್ ಮಾಡ್ರಿ ಅಧ್ಯಕ್ಷರೇ 3 ನಿಮಿಷ ಅಧ್ಯಕ್ಷರೇ ತಾವು 3 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ ನಾನು ಮೊಟ್ಟಕ್ಕೆ ಮಾಡ್ತೀನಿ ಅಧ್ಯಕ್ಷರೇ ನಾನು ಮೊಟ್ಟಕ್ಕೆ ಮಾಡ್ತೀನಿ ನಾನು ಮುಗಿಸ್ಲಕ್ಕೆ ಬರ್ತೀನಿ ಅಧ್ಯಕ್ಷ ಯಾಕಂದ್ರೆ ತಾವು ಇಷ್ಟು ಬ್ಯಾಡ್ ಅಂದಾಗ ನಾನು ಮಾತಾಡೋದು ಸರಿಯಲ್ಲ ನಂಗೂ ಶೋಭೆ ತರ ಮಾತಾಡ್ತಕ್ಕಂತ ಚಪ್ಪಲಕ್ಕೆ ಮಾತಾಡ್ಬೇಕಂತಿಲ್ಲ ಅಧ್ಯಕ್ಷರೇ ನಾನು ಮಾತಾಡಿ ಚಪ್ಪಾಳೆ ತರಿಸ್ಕೋಬೇಕಂತ ಮಾತಾಡ್ತಕ್ಕಂತ ಹಂಬಲನು ನನಗಿಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ ಇವತ್ತು ಸಾಕಷ್ಟು ಸಮಸ್ಯೆಗಳು ಅಧ್ಯಕ್ಷರೇ, ದಯಮಾಡಿ ಕಾಂಗ್ರೆಸ್ಸಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಿರಿಯ ಮಂತ್ರಿಗಳು ಇವತ್ತ ಸಾಕಷ್ಟು ಜನ ಇದ್ದಿದ್ದು ನನ್ನ ಭಾಗ್ಯ. ದಯಮಾಡಿ ಕಲ್ಯಾಣ ಕರ್ನಾಟಕ ಅಲ್ಲಿಯ ಜನರ ಬಗ್ಗೆ ದಯಮಾಡಿ ತಾವೆಲ್ಲರೂ ಅವರಿಗಾಗಿ ನಾವು ಹೇಳ್ತೀವಿ ಅಧ್ಯಕ್ಷರೇ, ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಶಿಕ್ಷಣ, ಆರೋಗ್ಯ, ಜೀವನದ ಮಟ್ಟ ಏನಿದೆ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ, ಆ ಕೊರೋನಾದಿಂದ ಆ ಶಾಲೆಗಳಿಗೆ ಹೋಗ್ತೀವಿ ಅಧ್ಯಕ್ಷರೇ, ಒಂದು ಶಾಲೆ ರಿಪೇರಿ ಮಾಡಿಸ್ತಕ್ಕಂತ ಶಕ್ತಿ ಒಬ್ಬ ಶಾಸಕನಿಗಿಲ್ಲ ಅಧ್ಯಕ್ಷರೇ. ನಿಜವಾಗಿ ನನಗೆ ನೋವು ಅನಿಸ್ತದೆ ಅಧ್ಯಕ್ಷರೇ, ಏನಪ್ಪ ಯಾಕರೆ MLA ಆದೇವು ಅಂತ ಹೇಳಿ ಒಂದೊಂದ್ಸಲ ನೋವಾಗ್ತದೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಿಗೆ, ನಮಗೂ ಆಸೆ ಇದೆ, ನಮಗೂ ಆಕಾಂಕ್ಷೆಗಳಿವೆ, ಯಾವ ರೀತಿ ಬೆಂಗಳೂರಿನ ಜನ, ಮೈಸೂರಿನ ಜನ, ಮಂಗಳೂರಿನ ಜನ ಯಾವ ರೀತಿ ಬದುಕನ್ನ ನಡೆಸ್ತಾರೋ ಅಧ್ಯಕ್ಷರೇ, ಅವ್ರು ಹೋಳಿಗೆ ಉಂತಾರಂದ್ರೆ ನಮಗೆ ಛಜ್ಜಿ ರೊಟ್ಟಿರೇ ಬೇಕಲ್ಲ ಅಧ್ಯಕ್ಷರೇ, ಅವ್ರು ಹೋಳಿಗೆ ಉಂತಾರಂದ್ರೆ ನಾನು ಉಪವಾಸ ಮಾಡ್ಕೋಬೇಕ ಅಧ್ಯಕ್ಷರೇ, ಇದು ನ್ಯಾಯನ ಅಧ್ಯಕ್ಷರೇ. ನನಗೇನು ಯಾವುದೇ ರೀತಿ ದಕ್ಷಿಣ ಕರ್ನಾಟಕದವರು ಖುಷಿ ಇದ್ದಿದ್ದು ನನಗೆ ಬಹಳ ಖುಷಿ ಇದೆ, ಚಿಂತೆ ಇಲ್ಲ. ಅವ್ರು ನಮ್ಮವರು, ತುಪ್ಪ ಚೆಲ್ಲರು ಹುಟ್ಟಿಯಾಗಿ ಚೆಲ್ಲರ ಅಂತ ತಿಳ್ಕೊತೀನಿ ಅಧ್ಯಕ್ಷರೇ, ನನಗೇನದು ಬೇಜಾರಿಲ್ಲ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ದಯಮಾಡಿ ಅಲ್ಲಿನ ಒಬ್ಬ ಶಾಸಕನಾಗಿ ಮತ್ತು ವಿಶೇಷವಾಗಿ ಅಧ್ಯಕ್ಷರೇ ನನಗೆ ಗರ್ವ ಇದೆ, ನಾನು ಬಸವ ಕಲ್ಯಾಣ ಶಾಸಕ, ಈ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ನೆಲದ ಶಾಸಕ, ನಾನು ಈ ಜಗತ್ತಿಗೆ ದಾಸೋಹದ ದಾರಿಯನ್ನ ತೋರಿಸಿದಂತ ಶ್ರೇಷ್ಠ ಭೂಮಿಯ ಶಾಸಕ ನಾನು. ಸಮಾಜದ ನಿರ್ಮಾಣಕ್ಕಾಗಿ ಸಾವಿರಾರು ಜನ ಶರಣರು ಪ್ರಾಣ ಕೊಟ್ಟಂತ ಭೂಮಿಯ ಶಾಸಕ ನಾನು ಅಧ್ಯಕ್ಷರೇ. ಅದಕ್ಕಾಗಿ ನಾನು ಕೈ ಮುಗಿತೇನೆ. ಸಾಕಷ್ಟು ಜನ ಮಾತಾಡಿದ್ದಾರೆ, ಅದಕ್ಕಾಗಿ ಹೇಳ್ತಾರೆ ಅಧ್ಯಕ್ಷರೇ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ, ಏರಿ ನೀರುಂಬಳೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಳೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ನಾನಾರಿಗೆ ದೂರಲಿ ಕೂಡಲ ಸಂಗಮ ದೇವ.